1 minute problem. How many triangles are there in this picture? ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? ಈ ಚಿತ್ರವನ್ನ ಹೊರಭಾಗದಿಂದ ಬಿಡಿಸ್ಕೊಂಡು ನೋಡ್ತಾ ಹೋದ್ರೆ ಎಷ್ಟು ಟ್ರಯಾಂಗಲ್ಸ್ ಇವೆ ಅಂತ ಸುಲಭವಾಗಿ ಕಂಡುಹಿಡಿಯಬಹುದು. ಮೊದಲಿಗೆ ಹೊರಭಾಗದಲ್ಲಿರುವಂತಹ ಟ್ರಯಾಂಗಲ್ ಅನ್ನ ತೆಗೆದುಕೊಳ್ತೇನೆ. ಮೊದಲು ಈ ಮೇಲ್ಗಡೆ ಇರುವಂತಹ ಈ ವರ್ಟೆಕ್ಸ್ಗೆ ಅದರ ಆಪೋಸಿಟ್ ಸೈಡ್ ಇಂದ ಒಂದು ಲೈನ್ ಅನ್ನ ಎಳ್ಕೊಂಡಿದ್ದಾರೆ. ಇದು ಎರಡು ಭಾಗಗಳಾಗಿ ಈ ಟ್ರಯಾಂಗಲ್ಸ್ ಅನ್ನ ಡಿವೈಡ್ ಮಾಡಿದೆ. ಸೊ ಎರಡು ಟ್ರಯಾಂಗಲ್ ಸಿಕ್ತು. ಅದೇ ರೀತಿಯಲ್ಲಿ ಈ ರೈಟ್ ಸೈಡ್ ವರ್ಟೆಕ್ಸ್ ಇಂದ ಎರಡು ಡಿವೈಡ್ ಮಾಡಿದರೆ ಇಲ್ಲೊಂದು ಟ್ರಯಾಂಗಲ್ ಸಿಕ್ತು, ಇಲ್ಲೊಂದು ಟ್ರಯಾಂಗಲ್ ಸಿಕ್ತು, ಮತ್ತೆ ಎರಡು ಸಿಕ್ತ ಹಾಗಾಯ್ತು. ಹಾಗೆ ಈ ಲೆಫ್ಟ್ ಸೈಡ್ ವರ್ಟೆಕ್ಸ್ ಇಂದ ಆಪೋಸಿಟ್ ಸೈಡ್ಗೆ ಈ ರೀತಿ ಡಿವೈಡ್ ಮಾಡಿದರೆ ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್ ಸಿಕ್ತು. ಒಟ್ಟು 2 + 2 + 2 6 ಟ್ರಯಾಂಗಲ್ಸ್ ಆಯ್ತು. ಈ ಹೊರಭಾಗದ ಟ್ರಯಾಂಗಲ್ ಅನ್ನ ನಾನಿನ್ನು ಕನ್ಸಿಡರ್ ಮಾಡಿಲ್ಲ. ಈಗ ಕೆಳಭಾಗವನ್ನು ಗಮನಿಸಿ, ಇಲ್ಲೂ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಈ ಟ್ರಯಾಂಗಲ್ ನಲ್ಲಿ ಎಡಭಾಗ ಮತ್ತೆ ಬಲಭಾಗ ಎರಡೂ ಕಡೆಯಲ್ಲೂ ಒಂದೊಂದು ಟ್ರಯಾಂಗಲ್ ಸಿಕ್ಕಿವೆ. ಹಾಗಾಗಿ ಒಟ್ಟು 3 ಟ್ರಯಾಂಗಲ್ಸ್ಗಳು ನಮ್ಗೆ ಸಿಕ್ಕದ ಹಾಗೆ ಆಯ್ತು. ಅದೇ ರೀತಿಯಲ್ಲಿ ಎಡಭಾಗದಲ್ಲೂ ಕೂಡ ನೋಡಿ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಇದರ ಒಳಗಡೆ ಎರಡು ಚಿಕ್ಕ ಟ್ರಯಾಂಗಲ್ಸ್ಗಳು ನಮ್ಗೆ ಸಿಕ್ಕಿವೆ. ಒಟ್ಟು 3 ಟ್ರಯಾಂಗಲ್ಸ್ಗಳು ನಮ್ಗೆ ಸಿಕ್ಕದ ಹಾಗೆ ಆಯ್ತು. ಅದೇ ರೀತಿಯಲ್ಲಿ ಬಲಭಾಗದಲ್ಲೂ ಕೂಡ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಅದರ ಒಳಗೂ ಕೂಡ ಎರಡು ಟ್ರಯಾಂಗಲ್ಗಳು ನಮ್ಗೆ ಸಿಗುತ್ತವೆ. ಒಟ್ಟು 3 ಟ್ರಯಾಂಗಲ್ಸ್ಗಳು ಆಯ್ತು. ಸೊ 3 + 3 + 3 = 9. ಇನ್ನ ಕೊನೆಯದಾಗಿ ಈ ಹೊರಭಾಗದ ಟ್ರಯಾಂಗಲ್ ಅನ್ನ ಪರಿಗಣಿಸ್ತಾ ಇದ್ದೇನೆ, ಅದು ಒಂದಾಗುತ್ತೆ. ಹಾಗಾಗಿ ಈ ಪಿಕ್ಚರ್ ನಲ್ಲಿ ಒಟ್ಟು 6 + 9 + 1 ಅಂದ್ರೆ 16 ಟ್ರಯಾಂಗಲ್ಸ್ ಗಳಿವೆ ಅನ್ನುವಂತಹದ್ದು ನಮ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು.